ನನ್ನ ಹತ್ರ ಇನ್ನೂ ಒಂದು ಕ್ವಶನ್ ಇದೆ. ರಿಸ್ಕ್ ಇನ್ ಟರ್ಮ್ಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟೀಸ್ ಎಕ್ಸ್ ಅಂಡ್ ವೈ ಆರ್ ಗಿವನ್ ಬಿಲೋ, ಅಂಡ್ ಪ್ಲೀಸ್ ಗಿವ್ ಯುವರ್ ಸಜೆಸ್ಟನ್ ವಿಚ್ ಕಂಪನಿ ಸೆಕ್ಯೂರಿಟೀಸ್ ಆರ್ ಮೋರ್ ರಿಸ್ಕಿ ಅಂಡ್ ವಿಚ್ ಕಂಪನೀಸ್ ರಿಟರ್ನ್ಸ್ ಆರ್ ಹೈಯರ್ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಇಷ್ಟೇ, ಅವನು ರಿಟರ್ನ್ಸ್ ಎಕ್ಸ್ ಕೇಳಿದಾನೆ ಮತ್ತೆ ವೈ ಕೇಳಿದಾನೆ. ಆಮೇಲೆ ನಾವು ಪಿ ದು ಕ್ಯೂ ಮಾಡಿದ್ವಲ್ವ, ಇಲ್ಲಿ ಎಕ್ಸ್ ಮತ್ತೆ ವೈ ದು ಕೇಳಿದ್ದಾನೆ. ಹಾಗಾದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ನಾವು ಇದನ್ನ ಟೋಟಲ್ ಮಾಡ್ಕೊಳ್ಬೇಕು, ಒನ್ ಅಂತ ಬರುತ್ತೆ. ಎಫ್ ಇಂಟು ಎಕ್ಸ್ ಮಾಡ್ಕೊಳ್ಬೇಕು. ಎಫ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ನೋಡಿ, ರಿಟರ್ನ್ಸ್ ನ ಎಕ್ಸ್ ಅಂತ ಅನ್ಕೊಂಡಿದೀವಿ, ಪ್ರಾಬಬಿಲಿಟಿನ ಎಫ್ ಅಂತ ಅನ್ಕೊಂಡಿದೀವಿ. ಹಾಗಾದ್ರೆ ಎಫ್ ಇಂಟು ಎಕ್ಸ್ ಮಾಡಿದ್ರೆ ಸಿಕ್ಸ್ ಇಂಟು ಪಾಯಿಂಟ್ ಜೀರೋ ಫೈವ್ ಈ ಜೀರೋ ಪಾಯಿಂಟ್ ತ್ರೀ, ಟೆನ್ ಇಂಟು ಪಾಯಿಂಟ್ ಒನ್ ಫೈವ್ ಈಸ್ ಒನ್ ಪಾಯಿಂಟ್ ಫೈವ್, ಫಿಫ್ಟೀನ್ ಇಂಟು ಪಾಯಿಂಟ್ ಫೋರ್ ಈಸ್ ಸಿಕ್ಸ್, ಏಯ್ಟೀನ್ ಇಂಟು ಪಾಯಿಂಟ್ ಟೂ ಫೈವ್ ಈಸ್ ಫೋರ್ ಪಾಯಿಂಟ್ ಫೈವ್, ಟ್ವೆಂಟಿ ಇಂಟು ಪಾಯಿಂಟ್ ಒನ್ ಈಸ್ ಟೂ, ಟ್ವೆಂಟಿ ಫೋರ್ ಇಂಟು ಪಾಯಿಂಟ್ ಜೀರೋ ಫೈವ್ ಈಸ್ ಒನ್ ಪಾಯಿಂಟ್ ಟೂ. ಸೊ ಈಗ ಇದನ್ನ ಟೋಟಲ್ ಮಾಡುತ್ತೆ, ಹತ್ತು ಹದಿನೈದು ಒಂದು ಎರಡು ನಾಲ್ಕು ಎಂಟು ಒಂಬತ್ತು ಹದಿನೈದು, ಸೊ ಫಿಫ್ಟೀನ್ ಪಾಯಿಂಟ್ ಫೈವ್ ಬರ್ತಾ ಇದೆ. ಈಗ ಮೀನ್ ಈಸ್ ಈಕ್ವಲ್ಸ್ ಟು ಸಮೇಶನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಫಿಫ್ಟೀನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಒನ್ ಈಸ್ ಫಿಫ್ಟೀನ್ ಪಾಯಿಂಟ್ ಫೈವ್, ಮೀನ್ ವ್ಯಾಲ್ಯೂ ಬಂತು. ಈಗ ಇಲ್ಲಿ ಬೇಕಾದ್ರೆ ಎಕ್ಸ್ ನ ನೀವು ಬೇಕಾದ್ರೆ ಡಿ ಅಂತ ಬೇಕಾದ್ರೂ ಬರ್ಕೊಳ್ಬಹುದು, ಏನು ಚಿಂತೆ ಇಲ್ಲ. ಓಕೆನಾ, ಡಿ ಅಂತ ಹೇಳಿದ್ರೆ ಡಿವಿಯೇಷನ್ ಅಂತ ಹೇಳಿ, ಅಂದ್ರೆ ಎಕ್ಸ್ ಅನ್ನ ಡಿವಿಯೇಟ್ ಮಾಡ್ತಾ ಇದೆ. ಎಕ್ಸ್ ಮೈನಸ್ ಎಕ್ಸ್ ಮೀನ್ ಅಂದ್ರೆ ಎಕ್ಸ್ ಮೀನ್ ಅಂದ್ರೆ ಫಿಫ್ಟೀನ್ ಪಾಯಿಂಟ್ ಫೈವ್, ಸಿಕ್ಸ್ ಮೈನಸ್ ಫಿಫ್ಟೀನ್ ಪಾಯಿಂಟ್ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಪ್ಲಸ್ ವ್ಯಾಲ್ಯೂ, ಟೆನ್ ಮೈನಸ್ ಫಿಫ್ಟೀನ್ ಪಾಯಿಂಟ್ ಫೈವ್ ಅಂದ್ರೆ ಮೈನಸ್ ಫೈವ್ ಪಾಯಿಂಟ್ ಫೈವ್, ಫಿಫ್ಟೀನ್ ಮೈನಸ್ ಫಿಫ್ಟೀನ್ ಪಾಯಿಂಟ್ ಫೈವ್ ಅಂದ್ರೆ ಮೈನಸ್ ಜೀರೋ ಪಾಯಿಂಟ್ ಫೈವ್, ಏಯ್ಟೀನ್ ಮೈನಸ್ ಟೂ ಪಾಯಿಂಟ್ ಫೈವ್ ಪ್ಲಸ್ ವ್ಯಾಲ್ಯೂ, ಟ್ವೆಂಟಿ ಮೈನಸ್ ಫಿಫ್ಟೀನ್ ಪಾಯಿಂಟ್ ಫೈವ್ ಅಂದ್ರೆ ಪ್ಲಸ್ ಫೋರ್ ಪಾಯಿಂಟ್ ಫೈವ್, ಟ್ವೆಂಟಿ ಫೋರ್ ಮೈನಸ್ ಫಿಫ್ಟೀನ್ ಪಾಯಿಂಟ್ ಫೈವ್ ಈಸ್ ಏಟ್ ಪಾಯಿಂಟ್ ಫೈವ್ ಪ್ಲಸ್. ಈಗ ಇದನ್ನ ಸ್ಕ್ವೇರ್ ಮಾಡಿಕೊಟ್ರೆ ಪಾಯಿಂಟ್ ಟೂ ಫೈವ್, ನೋಡಿ ಪಾಯಿಂಟ್ ಫೈವ್ ಇಂಟು ಪಾಯಿಂಟ್ ಟೂ ಫೈವ್, ಫೈವ್ ಪಾಯಿಂಟ್ ಫೈವ್ ಇಂಟು ಫೈವ್ ಪಾಯಿಂಟ್ ಫೈವ್ ಈಸ್ ಥರ್ಟಿ ಪಾಯಿಂಟ್ ಟೂ ಫೈವ್, ಪಾಯಿಂಟ್ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್, ಟೂ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಈಸ್ ಸಿಕ್ಸ್ ಪಾಯಿಂಟ್ ಟೂ ಫೈವ್, ಫೋರ್ ಪಾಯಿಂಟ್ ಫೈವ್ ಇಂಟು ಫೋರ್ ಪಾಯಿಂಟ್ ಫೈವ್ ಈಸ್ ಟ್ವೆಂಟಿ ಪಾಯಿಂಟ್ ಟೂ ಫೈವ್, ಏಟ್ ಪಾಯಿಂಟ್ ಫೈವ್ ಇಂಟು ಏಟ್ ಪಾಯಿಂಟ್ ಫೈವ್ ಈಸ್ ಸೆವೆಂಟಿ ಟೂ ಪಾಯಿಂಟ್ ಟೂ ಫೈವ್. ಈಗ ಎಕ್ಸ್ ಸ್ಕ್ವೇರ್ ಆಯ್ತು, ಈಗ ಎಫ್ ಎಕ್ಸ್ ಸ್ಕ್ವೇರ್ ಮಾಡ್ಕೋಣ. ಎಫ್ ಎಲ್ಲಿದೆ, ಎಕ್ಸ್ ಸ್ಕ್ವೇರ್ ಇಲ್ಲಿದೆ. ಪಾಯಿಂಟ್ ಜೀರೋ ಫೈವ್ ಇಂಟು ಪಾಯಿಂಟ್ ಟೂ ಫೈವ್ ಈಸ್ ಜೀರೋ ಪಾಯಿಂಟ್ ಜೀರೋ ಒನ್ ಟೂ ಫೈವ್. ನೆಕ್ಸ್ಟ್ ಪಾಯಿಂಟ್ ಒನ್ ಫೈವ್ ಇಂಟು ಥರ್ಟಿ ಪಾಯಿಂಟ್ ಟೂ ಫೈವ್ ಯು ಗೆಟ್ ಫೋರ್ ಪಾಯಿಂಟ್ ಫೈವ್ ತ್ರೀ ಸೆವೆನ್ ಫೈವ್. ಪಾಯಿಂಟ್ ಟೂ ಫೈವ್ ಇಂಟು ಪಾಯಿಂಟ್ ಫೋರ್ ಜೀರೋ ಈಸ್ ಜೀರೋ ಪಾಯಿಂಟ್ ಒನ್ ಒನ್. ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇಂಟು ಪಾಯಿಂಟ್ ಟೂ ಫೈವ್ ಈಸ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಟೂ ಫೈವ್. ಪಾಯಿಂಟ್ ಒನ್ ಇಂಟು ಟ್ವೆಂಟಿ ಪಾಯಿಂಟ್ ಟೂ ಫೈವ್ ಈಸ್ ಟೂ ಪಾಯಿಂಟ್ ಜೀರೋ ಟೂ ಫೈವ್. ಪಾಯಿಂಟ್ ಜೀರೋ ಫೈವ್ ಇಂಟು ಸೆವೆಂಟಿ ಟೂ ಪಾಯಿಂಟ್ ಟೂ ಫೈವ್ ಯು ಗೆಟ್ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಟೂ ಫೈವ್. ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಪಾಯಿಂಟ್ ಫೈವ್ ಸಿಕ್ಸ್ ಟೂ ಫೈವ್, ಪಾಯಿಂಟ್ ಒನ್ ಫೋರ್ ಪಾಯಿಂಟ್ ಫೈವ್ ತ್ರೀ ಸೆವೆನ್ ಫೈವ್, ಜೀರೋ ಪಾಯಿಂಟ್ ಜೀರೋ ಒನ್ ಟೂ ಫೈವ್ ಯು ಗೆಟ್ ಲೆವೆನ್ ಪಾಯಿಂಟ್ ಏಟ್ ಫೈವ್. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಡಿ ಮಾಡಿರೋದ್ರಿಂದ ಬೇಕಾದ್ರೆ ಇದನ್ನ ಡಿ ಸ್ಕ್ವೇರ್ ನೋಡಿ, ಇದನ್ನ ಎಫ್ ಡಿ ಸ್ಕ್ವೇರ್ ಅಂತ ಬೇಕಾದ್ರೂ ತಗೊಳ್ಬಹುದು. ಈಗ ಸಮೇಶನ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ ಎಲ್ಲ ಒಂದೇ ಫಾರ್ಮ್ ಅಂತಾನೆ. ಸೊ ಲೆವೆನ್ ಪಾಯಿಂಟ್ ಏಟ್ ಫೈವ್ ಡಿವೈಡೆಡ್ ಬೈ ಒನ್ ಹೋಲ್ ರೂಟ್, ಇದಕ್ಕೆ ರೂಟ್ ಬಿಡಿಸಿದ್ರೆ ತ್ರೀ ಪಾಯಿಂಟ್ ಫೋರ್ ಟೂ ಬರ್ತದೆ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು ಹಂಡ್ರೆಡ್, ತ್ರೀ ಪಾಯಿಂಟ್ ಫೋರ್ ಟೂ ಡಿವೈಡೆಡ್ ಬೈ ಫಿಫ್ಟೀನ್ ಪಾಯಿಂಟ್ ಫೈವ್ ಇಂಟು ಹಂಡ್ರೆಡ್.
0.5 into 100, you get 22.21 ಬರುತ್ತೆ. ಇದು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಪ್ರಾಸೆಸ್ ಎಕ್ಸ್. ಈಗ ಪ್ರಾಸೆಸ್ ವೈ ಇದು ಎಷ್ಟು ಅಂತ ನೋಡೋಣ. ಈಗ ಪ್ರಾಸೆಸ್ ವೈ ಇದು ಕೂಡ ಸೇಮ್ ಅದೇ ತರ ಮಾಡ್ಕೊಳ್ಳಿ, ಎಫ್ ಇಂಟು ಎಕ್ಸ್ ಮಾಡ್ಕೊಳ್ಳೋಣ. ಇದು ಎನ್ ಈಸ್ ಆಲ್ವೇಸ್ ಒನ್ ಅಂತ, ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಒನ್ನೇ ಬರುತ್ತೆ ನಮಗೆ. ಈಗ ಫೈವ್ ಇಂಟು 0.1 ಮಾಡಿದ್ರೆ 0.5, 8 into 0.2 ಅಂದ್ರೆ 1.6, 12 into 0.3 ಅಂದ್ರೆ 3.6, 15 into 0.25 ಅಂದ್ರೆ 3.75, 18 into 0.1 is 1.8, 20 into 0.05 is 1. ಇಷ್ಟು ಟೋಟಲ್ ಮಾಡಿದ್ರೆ 3.75, 3.6, 1.6, 0.5, 12.25 ಬರ್ತಾ ಇದೆ. ಈಗ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. 12.25 ಡಿವೈಡೆಡ್ ಬೈ 1 ಈಸ್ 12.25. ಈಗ ಇದನ್ನ ಡಿ ಅಂತ ಅನ್ಕೊಂಡ್ವಲ್ವಾ, ಡಿ ಈಸ್ 12.25. ಮೀನ್ ಎಕ್ಸ್ ಮೀನ್ ಈಸ್ 12.25, ಎಕ್ಸ್ ಈಸ್ ಈಕ್ವಲ್ಸ್ ಟು 5, 10, 8 ಇವೆಲ್ಲ ಬರುತ್ತೆ. ಈಗ 5 - 12.25 ಅಂದ್ರೆ -7.25, 8 - ಅಂದ್ರೆ 4.25, 12 - -0.25, 15 - 12.25 is 2.75 plus 18 - 12.25 5.75. ಇದು 20 - 12.25 is 7.75. ಈಗ ಡಿ ಸ್ಕ್ವೇರ್ ಮಾಡ್ಕೋಣ. ಡಿ ಸ್ಕ್ವೇರ್ ಮಾಡಿಕೊಟ್ರೆ ಇದು 7.75 ಇಂಟು 60.0625. ನೆಕ್ಸ್ಟ್ 7.25 ಇಂಟು 7.25 ಈಸ್ 52.65625. 4.25 ಇಂಟು 4.25 ಈಸ್ 18.0625. 0.25 into 0.25 is 0.0625. 2.75 into 2.75 is 7.5625. 5.75 into 5.75 is 33.0625. ಈಗ ಫೈನಲ್ ಆಗಿ ಎಫ್ ಡಿ ಸ್ಕ್ವೇರ್ ಮಾಡ್ಕೋಣ. ಅಂದ್ರೆ ಡಿ ಸ್ಕ್ವೇರ್ ಗೊತ್ತಾಗಿದೆ, ಡಿ ಸ್ಕ್ವೇರ್ ಇಂಟು ಎಫ್ ಅಲ್ಲಿಗೆ 52.5625 ಇಂಟು 0.5 ನಮ್ಗೆ 26.28 ಬರ್ತಾ ಇದೆ. 18.0625 ಇಂಟು 0.20 3.61 ಬರ್ತಾ ಇದೆ. 0.0625 ಇಂಟು 0.3 ಮಾಡಿದ್ರೆ 0.018 ಮಾಡ್ಕೋಣ, 3 0 ಹಾಕೋಣ. ಓಕೆನಾ, 7.5625 ಇಂಟು 0.25 ಮಾಡಿದ್ರೆ 1.8906. 33.0625 ಇಂಟು 0.1 ಮಾಡಿದ್ರೆ 3.3062. 0.05 ಇಂಟು 60.0625 ಈಸ್ 3.0031. ಇಷ್ಟು ಟೋಟಲ್ ಮಾಡಿದ್ರೆ 3062 ಪ್ಲಸ್ 1.8906 0.018 3.610 26.28 is almost 38.11 ಬರುತ್ತೆ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ಸ್ ಟು
summation FT square divided by N whole root 38.11 divided by 1 whole root root ಮಾಡಿದ್ರೆ 6.17 ಬರ್ತಾ ಇದೆ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇನ್ ಟು 100. 6.17 ಡಿವೈಡೆಡ್ ಬೈ 12.25 ಇನ್ ಟು 100 ಮಾಡಿದ್ರೆ ನಿಮಗೆ 50.39 ಬರ್ತಾ ಇದೆ. ಈಗ ನೋಡಿ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಯಾವುದರಲ್ಲಿ ಕಂಪನಿ ವೈ ನಲ್ಲಿ ಜಾಸ್ತಿ ಇದೆ. ಸೊ ಕಂಪನಿ ವೈ ಇಸ್ ಮೋರ್ ರಿಸ್ಕಿಯ. ಸೊ ಇಲ್ಲಿ ರಿಸಲ್ಟ್ ಏನಂತ ಬರೀತೀರಾ, ಕಂಪನಿ ವೈ ಇಸ್ ಮೋರ್ ರಿಸ್ಕಿ. ರಿಟರ್ನ್ಸ್ ಅಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ ಅಂದ್ರೆ ಎಕ್ಸ್ ಜಾಸ್ತಿ ಇದೆ, ಯಾಕೆಂದ್ರೆ ಮೀನ್ ಜಾಸ್ತಿ ಇದೆ. ಬಟ್ ಕಂಪನಿ ಎಕ್ಸ್ ರಿಟರ್ನ್ ಈಸ್ ಹೈಯರ್, ಕಂಪನಿ ಎಕ್ಸ್ ರಿಟರ್ನ್ ಈಸ್ ಹೈಯರ್. ನೋಡಿ ಇಲ್ಲಿ ನಾವು ಸಜೆಸ್ಟ್ ಮಾಡಬೇಕಾದ್ರೆ ಕಂಪನಿ ಎಕ್ಸ್ ನೇ ಚೂಸ್ ಮಾಡ್ಕೊಳ್ತೀವಿ. ಕಾರಣ ಏನಪ್ಪ ಅಂದ್ರೆ ರಿಟರ್ನ್ಸ್ ಜಾಸ್ತಿ ಇದೆ, ರಿಸ್ಕ್ ಕಡಿಮೆ ಇದೆ ಕಂಪೇರ್ ಟು ಕಂಪನಿ ವೈ.